हाय हेलो नमस्ते, अ वेरी वार्म वेलकम टू बायो क्लासेस। ऑलरेडी वी हैव कंप्लीटेड दैट एंडो मेम्ब्रेन सिस्टम, बट वन ऑर्गेनेल इज रिमेंड, दैट इज अ वैक्यूल। फर्स्ट वी कंप्लीटेड ईआर एंडोप्लास्मिक रेटिकुलम, नेक्स्ट वी कंप्लीटेड दैट गॉल्गी कॉम्प्लेक्स, एंड अलॉन्ग विद द गॉल्गी कॉम्प्लेक्स वी कंप्लीटेड अ लाइसोसोम ऑल्सो इन द प्रीवियस क्लास। सो लास्ट वैक्यूल इज रिमेंड हियर। एंड वन मोर थिंग, this Sunday we are having a theory examination, probably for 50 marks theory examination we are having this Sunday, right? And syllabus for that theory examination is previously we completed plant kingdom chapter, right? So from that plant kingdom chapter, the fifth group angiosperm, from angiosperm, that means the last group of the plant kingdom angiosperm, total angiosperms. And next, this chapter. So this chapter from beginning up to the Thursday class. Thursday, how much portion get completed? How much portion will be completed? So that much of portion will be there for your examination. Today, tomorrow, day after tomorrow. Sunday examination ge plant kingdom dalli angiosperm concept to total agi. ಅದರ ಜೊತೆಗೆ ಆ ಎಂಜಿಯೋಸ್ಪರ್ಮ್ ಕಾನ್ಸೆಪ್ಟ್ ಆದ್ಮೇಲೆ ಅಲ್ಲಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಕೂಡ ಬರುತ್ತೆ, ಅದಿಷ್ಟು ಸೇರಿಸ್ಕೊಂಡೆ ಅದಿಷ್ಟು. ಮತ್ತು ಈ ಚಾಪ್ಟರ್ನು ಕೂಡ ಸೇರಿಸ್ಕೊಳ್ಳೋದು. ಈ ಚಾಪ್ಟರ್ ಅಂತಂದರೆ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅಂತ ತಗೊಂಡು ಎಲ್ಲಿವರೆಗೆ ಅಂದರೆ ಫ್ರೈಡೇ ನಿಮಗೆ ಎಲ್ಲಿವರೆಗೆ ಕ್ಲಾಸ್ ಆಗುತ್ತೆ, ಥರ್ಸ್ಡೇ ಫ್ರೈಡೇವರೆಗೆ ನಿಮಗೆ ಎಲ್ಲಿವರೆಗೆ ಕ್ಲಾಸ್ ಆಗುತ್ತೆ ಅಷ್ಟು ಕಾನ್ಸೆಪ್ಟ್ವರೆಗೆ. ಓಕೆ, ಇಟ್ ವಿಲ್ ಬಿ ಫಾರ್ ಯುವರ್ ಎಕ್ಸಾಮಿನೇಷನ್. ಆಲ್ರೆಡಿ ಐ ಹ್ಯಾವ್ ಗಿವನ್ ದ ನೋಟ್ಸ್, ಸೊ ಒನ್ಸ್ ರೀಡ್ ದ ನೋಟ್ಸ್ ಥರೋಲಿ, ಒಂದ್ಸಲ ನೀಟಾಗಿ ನೋಟ್ಸ್ ನೋಡ್ತಾ ಹೋಗ್ರಿ. ನಿಮಗೆ ಕನ್ಫ್ಯೂಷನ್ ಅನಿಸಿದ್ರೆ ಅದ್ರ ರಿಲೇಟೆಡ್ ವಿಡಿಯೋಸ್ಗಳು ಕೂಡ ಇದಾವೆ ನಿಮ್ಮ ಹತ್ರ, ಅದನ್ನು ಕೂಡ ಒಂದ್ಸಾರಿ ರಿವಿಷನ್ ಮಾಡ್ತಾ ಹೋಗ್ತಾ ಹೋಗಿ ಅಂತ. ಎಸ್, ಇನ್ನೊಂದು ಇಲ್ಲಿ ಅಭಿಷೇಕ್ ಅನ್ನೋ ಒಬ್ಬ ಸ್ಟೂಡೆಂಟ್ ಒಂದು ಕ್ವಶನ್ ಕೇಳಿದ್ದ, ಅದು ಮೆಸೇಜ್ ಮಾಡಿದ್ವಿ, ಜಸ್ಟ್ ಒಂದು ಮೆಸೇಜ್ ಮಾಡಿದ್ದ. ಸರ್, ನಾನು ಎಲ್ಲ ಕ್ಲಾಸನ್ನು ಡೈಲಿ ನೋಡ್ತಾ ಹೋಗ್ತೀನಿ, ನೋಟ್ಸ್ ಕೂಡ ಬರಿತೀನಿ, ಆದರೂ ಕೂಡ ಲ್ಯಾಗಿಂಗ್ ಆಗುತ್ತೆ, ಆದರೂ ಕೂಡ ನೋಟ್ಸ್ ಹಂಗೆ ಉಳ್ಕೊಳ್ತವೆ, ಬರ್ಕೊಳಿಕ್ ಆಗೋದಿಲ್ಲ ನನಗೆ ಕರೆಕ್ಟಾಗಿ ಅಂತ ಒಂದು ಕ್ವಶನ್ ಕೇಳಿದ್ದ. ನಾನು ಮತ್ತೊಂದ್ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಪ್ರಾಪರಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಇನ್ನೂ ಟೈಮ್ ಉಳಿಯುತ್ತೆ, ನಿಮಗೆ ಸಾಲೋದಿಲ್ಲ ಅಂತಲ್ಲ, ಇನ್ನೂ ಟೈಮ್ ಉಳಿಯುತ್ತೆ. ಸೊ ಟೋಟಲಿ ವಿ ಆರ್ ಅಪ್ಲೋಡಿಂಗ್ 7 ವಿಡಿಯೋಸ್, 7 ವಿಡಿಯೋಸ್ಗಳನ್ನು ಹಾಕ್ತಾ ಇದ್ವಿ. ಸೊ ಈಚ್ ವಿಡಿಯೋ ಲೆಟ್ ಅಸ್ ಕನ್ಸಿಡರ್ 30 ಮಿನಿಟ್ಸ್, 7 ವಿಡಿಯೋ ಅಂತ ಅಂದ್ಕೊಂಡ್ರೆ 3.5 ತಾಸು ಆಗುತ್ತೆ, ಹೌದಾ, 3.5 ತಾಸು. ಸೊ 3.5 ತಾಸು ಟೋಟಲ್ ವಿಡಿಯೋ ಇರೋದು ಎಲ್ಲ ಸಬ್ಜೆಕ್ಟು ಸೇರಿಸ್ಕೊಂಡು, ಅರ್ಧ ಅರ್ಧ ತಾಸು ಅಂತ ಅನ್ಕೊಂಡ್ರು. ಸಮಟೈಮ್ಸ್ ಕಡಿಮೆ ಇರ್ಬೋದು, ಸಮಟೈಮ್ಸ್ ಜಾಸ್ತಿ ಇರ್ಬೋದು, ಎವರೇಜ್ 1/2 hour ಅಂತ ಅನ್ಕೊಂಡ್ರು. 3.5 hours 7 ವಿಡಿಯೋಸು ಕಂಪ್ಲೀಟ್ ಆಗ್ತವೆ. ಬೇಡ, ನಮ್ಮ 3.5 hours ಬೇಡ, 5 hours ಅಂತ ಇಟ್ಕೊಳ್ಳೋಣ. 5 hours ನೀವು ವಿಡಿಯೋಸನ್ನು ನೋಡ್ತಾ ಇದ್ರಿ ಅಂತ ಅನ್ಕೊಳ್ಳೋ, ಸ್ಲೋ ಆಗಿ ನೋಡ್ತು, ರನ್ನಿಂಗ್ ನೋಟ್ಸ್ ಬರಿತಾ ನೋಡ್ತಿದ್ರಿ ಅಂತ 5 hours ಅಂತ ಇಟ್ಕೊಳ್ಳೋಣ. 5 hours ನೀವು ಮೊಬೈಲು ವಿತ್ ವಿಡಿಯೋಸನ್ನು ನೋಡ್ತಾ ಅದ್ರ ಜೊತೆ ಸ್ಲೋ ಆಗಿ ನೋಟ್ಸ್ ಬರ್ಕೊಳ್ತಾ ಹೋಗ್ತಿದ್ರಿ ಅಂತ ಅನ್ಕೊಂಡ್ರಿ, ನಮಗಿನ್ನೂ ಎಷ್ಟು ಅವರ್ಸ್ ಉಳಿತು? ಬೇಡ, ನಾವು 24 hours ಅಂತ ಅನ್ಕೊಳ್ಳೋದು ಬೇಡ, ಟೋಟಲ್ ಆಗಿ ಮಲ್ಕೊಳ್ಳೋದು, ನಿಮ್ಮ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಬಿಟ್ಟೆ ನೋಡೋಣ ಅಂತ 15 hours ಅಂತ ಅನ್ಕೊಳ್ಳೋಣ. 24 hours ಅಲ್ಲಿ 15 hours, ಇಲ್ಲಿ 5 hours ಆದರೆ ಇನ್ನೂ 10 hours ಉಳಿತಲ್ಲ ನಿಮಗೆ. ಆ 10 hours ಅಲ್ಲಿ 5 hours ಮತ್ತೆ ತೆಗೆಯೋಣ ಬೇರೆ ಬೇರೆ ಏನೋ ಆಕ್ಟಿವಿಟೀಸ್ಗೆ ಅಂತ ಅನ್ಕೊಳ್ಳೋಣ, ಉಳಿದ 5 hours ಉಳಿತಲ್ಲ ಇನ್ನು. ಆ ಇನ್ನೂ 5 hours ಟೈಮ್ದಲ್ಲಿ ನೀವು ಆರಾಮಾಗಿ ನೋಟ್ಸ್ ಬರ್ಕೊಳ್ಬೋದು, ಈಸಿಯಾಗಿ ನೀಟಾಗಿ ನೋಟ್ಸ್ ಬರ್ಕೊಳ್ಬೋದು, ಬಟ್ ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅದನ್ನು. ಯಾವ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾವ ರನ್ನಿಂಗ್ ನೋಟ್ಸನ್ನು ಅಥವಾ ಸರ ಯಾವ ನೋಟ್ಸನ್ನು ಕೂಡ ನಾಳೆ ಬರೆದ್ರಾಯ್ತು, ನಾಳೆ ನಾಡಿದ್ದು ಬರೆದ್ರಾಯ್ತು ಅಂತ ಬಿಟ್ರಿ ಅಂತಂದರೆ, ಸೊ ಇಟ್ ವಿಲ್ ಬಿ ಅ ಬಿಗ್ ವೇಟ್ ಆನ್ ಯುವರ್ ಶೋಲ್ಡರ್, ಭಾಳ ಹೊರೆ ಆದಂಗೆ ಆಗಿಬಿಡ್ತದೆ, ಬರ್ತಾ ಬರ್ತಾ ಅದು ವೇಟ್ ಇನ್ನೂ ಜಾಸ್ತಿ ಹಾಕೋತಾನೆ ಹೋಗುತ್ತೆ, ಹಾಗಾಗಿ ಸ್ಕಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದನ್ನು ಬಿಟ್ಬಿಡೋಣ, ಆ ಕ್ಲಾಸ್ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ. ಸೊ ಡೋಂಟ್ ಡೂ ದ್ಯಾಟ್ ಒನ್. ಓಕೆ, ಲಿವ್ ಇಟ್. ಕಮಿಂಗ್ ಟು ಅವರ್ ಕ್ಲಾಸ್, ಹಿಯರ್ ಭಾಗ್ಯಶ್ರೀ ಇಸ್ ಆಸ್ಕಿಂಗ್ ಒನ್ ಮೋರ್ ಕ್ವಶನ್. ಲಾಸ್ಟ್ ಟೈಮ್ ಆಕೆ ಒಂದು ಕ್ವಶನ್ ಕೇಳಿದ್ದು, ಈಗ ಇನ್ನೊಂದು ಕ್ವಶನ್ ಕಳಿಸಿದ್ದಾಳೆ ರಿಲೇಟೆಡ್ ಟು ದಿ ಎಂಡೋ ಮೆಂಬ್ರೇನ್ ಸಿಸ್ಟಮ್. ಸೊ ಆ ಕ್ವಶನ್ ಏನಂತ ಫಸ್ಟ್ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಲೆಟ್ಸ್ ಹ್ಯಾವ್ ದ ಕ್ವಶನ್. ಹಾಯ್ ಸರ್, ನನ್ನ ಹೆಸರು ಭಾಗ್ಯಶ್ರೀ ಅಂತ. ಸರ್, RBCಯಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇರಲ್ಲ ಅಂತ ಹೇಳಿದ್ರಿ, ಹಾಗಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಬಂದಂಥ ಆ ಒಂದು ಪ್ರೋಟೀನ ಕಣ ಸೈಟೋಪ್ಲಾಸಮ್ನಲ್ಲಿ ಯಾವ ರೀತಿ ಇರುತ್ತೆ ಸರ್? ಕಾಂಪ್ಲೆಕ್ಸ್ ಆಗಿರುತ್ತೋ ಇಲ್ಲ ಲಾಂಗ್ ಸ್ಟ್ರಕ್ಚರ್ ಥರ ಇರುತ್ತೋ ಸರ್? ಎಸ್, ಇಲ್ಲಿ ಭಾಗ್ಯಶ್ರೀ ಕೇಳೋ ಕ್ವಶನ್ ಏನಂದರೆ,
RBC cell. So in most of the cases I mentioned RBC cell as example. In RBC cell we don't have nucleus. In RBC cell we don't have endoplasmic reticulum. In RBC cell, what is that RBC? Red blood cell, kempu rakta kana. ನಮ್ಮ ದೇಹದ ಕೆಂಪು ರಕ್ತ ಕಣಗಳಲ್ಲಿ ಈ ತರದ ಎಷ್ಟೋ ಆರ್ಗನಲ್ಸ್ಗಳು ಇಲ್ಲ ಅಂತ ಹೇಳಿದ್ವಿ. ಭಾಗ್ಯಶಃ ಕೇಳೋ ಕ್ವಶನ್ ಏನಂದ್ರೆ, ಸರ್ ಅಲ್ಲಿ ಆ ಸೆಲ್ ಆರ್ಗನಲ್ಸ್ಗಳು ಇಲ್ಲ ಅಂತಂದ್ರೆ ಅಲ್ಲಿ ರೆಡಿ ಆಗೋ ಪ್ರೋಟೀನ್, ಎಂಡೋಪ್ಲಾಸ್ಮಿಕ್ ರೆಡಿಯಿಂದ ಪ್ರೋಟೀನ್ ರೆಡಿ ಆದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ ಅಂದ್ರೆ ಆ ಪ್ರೋಟೀನ್ ಅನ್ನ ಯಾರು ಪ್ಯಾಕ್ ಮಾಡ್ತಾರೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಒನ್ ಥಿಂಗ್ ಐ ಆಮ್ ಟೆಲಿಂಗ್ ಯು, ಆರ್ ಬಿ ಸಿ ಸೆಲ್ ಡು ನಾಟ್ ಹ್ಯಾವ್ ನ್ಯೂಕ್ಲಿಯಸ್. ಅದಕ್ಕೆ ಒಳಗಡೆ ಕೋಶ ಕೇಂದ್ರ ಇರೋದಿಲ್ಲ. ಈ ನ್ಯೂಕ್ಲಿಯೇಟೆಡ್ ಅಂತ ಕರಿತೇವೆ ನಾವು ಅದಕ್ಕೆ. RBC do not have endoplasmic reticulum. So, Bhagyesh endoplasmic reticulum is not present. So, endoplasmic reticulum is absent. Golgi complex absent. These lysosomes are absent. Then, vacuole is absent. Estho cell organelles are absent in RBC cell. But, tidru, adi aage, you know, badukutte anta kelabodu question. So, thing is that, when all these cell organelles are present in one cell, then it indicates cell performing different activities. ಎಲ್ಲಾ ಸೆಲ್ ಆರ್ಗನ್ಗಳ ಸೆಲ್ ಒಳಗಡೆ ಇತ್ತು ಅಂದ್ರೆ ಆ ಸೆಲ್ ಸಾಕಷ್ಟು ಕೆಲಸ ಮಾಡುತ್ತೆ ಅಂತ ಅರ್ಥ. ಬಟ್ ಆರ್ಬಿಸಿ ಡು ನಾಟ್ ಪರ್ಫಾರ್ಮ್ ಅದರ್ ಫಂಕ್ಷನ್ಸ್. ಬೇರೆ ಬೇರೆ ಕೆಲಸ ಮಾಡೋದೇ ಆರ್ಬಿಸಿ. ಆರ್ಬಿಸಿ ಯೂಶಲ್ ಆಗಿ ಮಾಡೋದು ಒಂದು ಕೆಲಸ. ಯಾವ ಕೆಲಸ ಹೇಳಿ? ಎಸ್, ಇಟ್ ಹೆಲ್ಪ್ಸ್ ಇನ್ ಅ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ರಕ್ತದಲ್ಲಿರುವ ಆಮ್ಲಜನಕವನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ತಗೊಂಡು ಹೋಗೋ ಕೆಲಸ ಮಾಡೋದೇ ಅದು RBC. ಅದಷ್ಟೇ ಕೆಲಸ, ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡೋದಿಲ್ಲ ಯೂಶುವಲ್ ಆಗಿ RBC ಸೆಲ್. ಸೊ ಅದು ಒಂದೇ ಕೆಲಸ ಮಾಡೋದ್ರಿಂದ ಒಳಗಡೆ ಆಕ್ಸಿಜನ್ ಹೋಗ್ಲಿಕ್ಕೆ ಜಾಸ್ತಿ ಸ್ಪೇಸ್ ಬೇಕು. ಒಂದ್ ವೇಳೆ ಇವೆಲ್ಲ ಸೆಲ್ ಆರ್ಗನಲ್ಸ್ ಒಳಗಡೆ ಇದ್ರೆ ಒಳಗಡೆ ಅಷ್ಟು ಜಾಸ್ತಿ ಆಕ್ಸಿಜನ್ ತುಂಬಿಕೊಳ್ಳೋದಿಲ್ಲ ಸೆಲ್ ಒಳಗಡೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಸೆಲ್ ಡು ನಾಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಸೆಲ್ ಆರ್ಗನಲ್ಸ್. ಮತ್ತೆ ಎಲ್ಲ ಆರ್ಗನಲ್ಸ್ ಒಳಗಡೆ ಯಾಕೆ ಇರಬೇಕು ಅಂತಂದ್ರೆ, ಸೆಲ್ ಏನಾದರೂ ಹೊರಗಡೆ ರಿಲೀಸ್ ಮಾಡಬೇಕಾಗಿತ್ತಂದ್ರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಬೇಕಲ್ಲಿ. ಬಟ್ RBC ಸೆಲ್ ಡು ನಾಟ್ ರಿಲೀಸ್ ಎನಿಥಿಂಗ್ ಔಟ್ ಸೈಡ್. ಇಟ್ ವಿಲ್ ನಾಟ್ ಸೆಕ್ರೀಟ್ ಎನಿ ಹಾರ್ಮೋನ್ಸ್, ಇಟ್ ವಿಲ್ ನಾಟ್ ಸೆಕ್ರೀಟ್ ಎನಿ ಎಂಜೈಮ್ಸ್. ಓನ್ಲಿ ಗ್ಯಾಸಸ್ ಆರ್ ಎಕ್ಸ್ಚೇಂಜ್. ಆಕ್ಸಿಜನ್ ಒಳಗಡೆ ಬರೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗೋದು, ಅಥವಾ ಏನೋ ಬಿಟ್ಟು ಕೊಡೋದು, ಆಕ್ಸಿಜನ್ ಬಿಟ್ಟು ಕೊಡೋದು. ಬರೀ ಇದಿಷ್ಟೇ ಪ್ರೊಸೆಸ್ ಆಗೋದ್ರಿಂದ ಆಕ್ಸಿಜನ್, ಸಾರಿ RBC ಸೆಲ್ ಒಳಗಡೆ ಈ ತರದ ಸೆಲ್ ಆರ್ಗನ್ಗಳನ್ನ ನೋಡೋದಿಲ್ಲ ಅಂತ. ಅಂಡ್ ಒನ್ ಮೋರ್, ಆಕ್ಚುಲಿ ಇಟ್ ಇಸ್ ಅ ಇಂಟ್ರೆಸ್ಟಿಂಗ್ ಕ್ವಶನ್, ರೈಟ್? ನಾನು ಅದನ್ನ ಹೇಳ್ತಿದ್ದೆ, ಯಾರಾದರೂ ಕೇಳ್ಬೋದಾ RBC ರಿಲೇಟೆಡ್ ಕ್ವಶನ್ ಅಂತ ಅನ್ಕೊಳ್ತಾ ಇದ್ದೆ. ಅದನ್ನೇ, ನಿಮಗೂ ಕೂಡ ಸಾಕಷ್ಟು ಕ್ವಶನ್ಸ್ ಬರ್ತವೆ. ಒಂದ್ಸಾರಿ ಕ್ವಶನ್ ಟೈಪ್ ಮಾಡಿ ಕಳಿಸ್ರಿ, ಅಟ್ಲೀಸ್ಟ್ ನಿಮ್ಗೆ ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿ ಕಳಿಸ್ರಿ, ಕ್ವಶನ್ ಡಿಸ್ಕಷನ್ ಮಾಡೋಣ ಅಂತ. ವೆರಿ ಇಂಟ್ರೆಸ್ಟಿಂಗ್ ಇರುತ್ತದೆ. ಓಕೆ, ಕಮಿಂಗ್ ಟು ಅವರ್ ಕ್ಲಾಸ್. ಸೊ ವಿ ಆರ್ ಲೆಫ್ಟ್ ವಿತ್ the last organelle of endomembrane system, that is vacuole. Yes, ಕನ್ನಡದಲ್ಲಿ ರಸದಾನಿ ಅಂತ ಕರಿತಿದ್ವಿ. ಕನ್ನಡದಾಗ ಏನಂತ ಕರಿತಿದ್ರು ಅದಕ್ಕೆ? ರಸದಾನಿ. ಮೇಜರ್ಲಿ ವಿ ವಿಲ್ ಸಿ ದ ವ್ಯಾಕ್ಯೂಲ್ ಇನ್ ದ ಪ್ಲಾಂಟ್ ಸೆಲ್, ನಾಟ್ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಗಳಲ್ಲೂ ಕೂಡ ವ್ಯಾಕ್ಯೂಲ್ ನೋಡಬಹುದು, ಬಟ್ ಪ್ಲಾಂಟ್ ಸೆಲ್ನಲ್ಲಿ ಇರೋ ತರ ವ್ಯಾಕ್ಯೂಲ್ ಅನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಇನ್ ಆಲ್ ಅನಿಮಲ್ ಸೆಲ್ಸ್ ವಿ ಕಾಂಟ್ ಸಿ ದ ವ್ಯಾಕ್ಯೂಲ್ಸ್. ವಿ ಕ್ಯಾನ್ ಸಿ ದ ವ್ಯಾಕ್ಯೂಲ್ಸ್ ಇನ್ ಸ್ಪೆಸಿಫಿಕ್ ಸೆಲ್ಸ್ ಇನ್ ಕೇಸ್ ಆಫ್ ಅನಿಮಲ್ಸ್. ಸಿ ಫಾರ್ ಎಕ್ಸಾಂಪಲ್ ಫ್ಯಾಗೋಸೈಟ್ಸ್. ನಮ್ಮ ದೇಹದಲ್ಲಿ ರಕ್ತದಲ್ಲಿರುವ ಬಿಳಿ ರಕ್ತ ಕಣಗಳಲ್ಲಿ ಫ್ಯಾಗೋಸೈಟ್ಸ್ ಅಂತ ಒಂದು ಟೈಪ್ ಬರುತ್ತೆ, ಅಂದ್ರೆ ನುಂಗುವಂತಹ ಜೀವಕೋಶಗಳಂತ. ಸೊ ದೋಸ್ ಫ್ಯಾಗೋಸೈಟ್ಸ್ ಆರ್ ಹ್ಯಾವಿಂಗ್ ವ್ಯಾಕ್ಯೂಲ್ಸ್ ಇನ್ ಸೈಡ್ ಅಂಡ್ ದಟ್ ಈಸ್ ಫುಡ್ ವ್ಯಾಕ್ಯೂಲ್. ಬಟ್ ಪ್ಲಾಂಟ್ ಅಲ್ಲಿ ಒಂದು ಲಾರ್ಜ್ ವ್ಯಾಕ್ಯೂಲ್ ಅನ್ನ ನೋಡ್ತೀವಿ. ಸೊ ಯು ಮೇ ಆಸ್ಕ್ ದ ಕ್ವೆಶ್ಚನ್, ವಾಟ್ ಇಸ್ ದಟ್ ವ್ಯಾಕ್ಯೂಲ್? ವ್ಯಾಕ್ಯೂಲ್ ಇಸ್, ಇಟ್ ಈಸ್ ಮೆಂಬ್ರೇನ್ ಬೌಂಡ್ ಸ್ಪೇಸ್. ವಾಟ್ ದಿಸ್ ವ್ಯಾಕ್ಯೂಲ್ ಇಸ್? ಇಟ್ ಈಸ್ ಅ ಮೆಂಬ್ರೇನ್ ಬೌಂಡ್ ಸ್ಪೇಸ್ ಇನ್ ಸೈಡ್ ದ ಸೆಲ್. ಸೆಲ್ ಒಳಗಿರುವ ಯಾವುದೋ ಒಂದು ಕವಚದಿಂದ ಆವೃತವಾಗಿರುವ ಜಾಗ ಅಂತ ವ್ಯಾಕ್ಯೂಲ್. ಸೊ ದಿಸ್ ವ್ಯಾಕ್ಯೂಲ್ ಅಂಡ್ ದಿಸ್ ವ್ಯಾಕ್ಯೂಲ್ ಜಸ್ಟ್ ಐ ಮೆನ್ಷನ್, ಇಟ್ ಈಸ್ ಅ ಮೆಂಬ್ರೇನ್ ಬೌಂಡ್, ಅಂದ್ರೆ ಅದಕ್ಕೊಂದು ಕವಚ ಸುತ್ತಕೊಂಡಿರುತ್ತದೆ. ಸೊ ದಟ್ ಮೆಂಬ್ರೇನ್ ಈಸ್ ಯೂಶಲಿ ಸಿಂಗಲ್ ಲೇಯರ್. ದಟ್ ಲೇಯರ್ ಈಸ್ ಸಿಂಗಲ್ ಲೇಯರ್. ವಾಟ್ ಅಬೌಟ್ ಪ್ಲಾಸ್ಮಾ ಮೆಂಬ್ರೇನ್? ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಅ ಡಬಲ್ ಲೇಯರ್ ಸ್ಟ್ರಕ್ಚರ್, ಪಾಸ್ಪೋ ಬೈ ಲಿಪಿಡ್ ಲೇಯರ್ ಅಂತ ಕರಿತಿದ್ದು. ಪಾಸ್ಪೋ ಲಿಪಿಡ್ ಬೈ ಲೇಯರ್ ಅಂತ ಕರಿತಿದ್ವಲ್ಲ ಎಂಡೋ ಪ್ಲಾಸ್ಮಾ ಮೆಂಬ್ರೇನ್, ಅಲ್ಲಿ ಎರಡು ಲೇಯರ್ಸ್ ಗಳಿದ್ದು. ಬಟ್
Here vacuole it is covered by a membrane. ಒಂದು ಪೊರೆಲಿಂತ ಆವೃತವಾಗಿದೆ. So that membrane is single layer. ಒಂದೇ ಕವಚದಿಂದ ಆಗಿರೋದಂತ. And that single layer of the vacuole we will refer it as tonoplast. So ಅದಕ್ಕೆ ನಾವೇನಂತ ಕರಿತೀವಿ tonoplast. ಆ ಒಂದೇ single layer ಗೆ tonoplast ಅಂತ ಕರಿತೀವಿ. Say for example, if you want to get the idea, ಯಾವ ರೀತಿ ಕಾಣಿಸುತ್ತೆ? Imagine this is the cell, right? Now we are having cell. Which is cell? Plant cell. Meaning plant cell. Consider madidre. Inside the plant cell, we can see a large vacuole like this. Large vacuole, and the peripheral side we can see the nucleus. The nucleus can't see them. So what is this? This is a nucleus. And what is this? This is vacuole. ಒಳಗಡೆ ರಸದಾರಿ ಅಂತ. And a vacuole, it is covered by a single membrane. ಇಲ್ಲಿ ಒಂದು ಒಂದೇ ಲೇಯರ್ ಇರೋದಂತ. So that layer is tonoplast. ಏನಂತ ಕರಿತೀವಿ ಅದಕ್ಕೆ? Tonoplast. And this tonoplast is similar to plasma membrane. It is similar to ಪ್ಲಾಸ್ಮಾ ಮೆಂಬ್ರೇನ್ ಕೆಮಿಕಲಿ. ಅಂದರೆ ಅದರ ಕೆಮಿಕಲ್ ನೇಚರು ಸೊ ಪ್ಲಾಸ್ಮಾ ಮೆಂಬ್ರೇನ್ ಥರನೇ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನಂದರೆ ಪ್ಲಾಸ್ಮಾ ಮೆಂಬ್ರೇನ್ ಎರಡು ಲೇಯರ್ಗಳಿಂದ ಆಗಿದೆ, ಟೋನೋಪ್ಲಾಸ್ಟ್ ಸಿಂಗಲ್ ಲೇಯರಿಂದ ಆಗಿದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಟೋನೋಪ್ಲಾಸ್ಟ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಕೀಪಿಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಏನು ಆ ರೀತಿ ಅಂತ ಹೇಳ್ತಾನೆ ನನಗೆ. ಸೊ ಫಸ್ಟ್ ಒನ್, ವಾಟ್ ಇಸ್ ದ ಟೋಟಲ್ ಸ್ಟ್ರಕ್ಚರ್ ಇಸ್ ವ್ಯಾಕ್ಯೂಲ್. ನೌ ಯು ಆರ್ ಅಬ್ಸರ್ವಿಂಗ್ ದ ಮ್ಯಾಚೋರ್ಡ್ ಸೆಲ್. ಇದು ಮ್ಯಾಚೋರ್ಡ್ ಸೆಲ್ ಅಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿ ಬೆಳವಣಿಗೆ ನಿಂತ್ಕೊಂಡಿರುವಂತ ಸೆಲ್ ಅಂತ, ಮ್ಯಾಚೋರ್ಡ್ ಸೆಲ್. ಬಟ್ ವೆನ್ ದ ಪ್ಲಾಂಟ್ ಸೆಲ್ ಈಸ್ ಯಂಗ್, ಚಿಕ್ಕದಾಗಿದ್ದಾಗ, ವೆನ್ ದ ಪ್ಲಾಂಟ್ ಸೆಲ್ ಈಸ್ ಯಂಗ್, ಸೇ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್. ಸೊ ವೆನ್ ದ ಪ್ಲಾಂಟ್ ಸೆಲ್ ಈಸ್ ಯಂಗ್, ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಸ್ಮಾಲ್ ಸ್ಮಾಲ್ ವ್ಯಾಕ್ಯೂಲ್ಸ್, ಸ್ಮಾಲ್ ಸ್ಮಾಲ್ ವೆಸಿಕಲ್ಸ್. ಸಣ್ಣ ಸಣ್ಣ ವ್ಯಾಕ್ಯೂಲ್ಸ್ ಗಳಿರ್ತವೆ ಪ್ಲಾಂಟ್ಸ್ ಅಲ್ಲೂ ಹೆಂಗಿದ್ದಾಗ, ಚಿಕ್ಕದಾಗಿದ್ದಾಗ. ಬಟ್ ವೆನ್ ದ ಪ್ಲಾಂಟ್ಸ್ ವಿಲ್ ಮೆಚ್ಯೂರ್, ಅಟ್ ದ ಟೈಮ್ ಆಲ್ ದ ವ್ಯಾಕ್ಯೂಲ್ಸ್ ಆರ್ ಗ್ರೂಪ್ ಟುಗೆದರ್ ಟು ಫಾರ್ಮ್ ಅನ್ ಬಿಗ್ ವ್ಯಾಕ್ಯೂಲ್. ಎಲ್ಲಾನು ಸೇರ್ಕೊಂಡು ಒಂದು ದೊಡ್ಡ ವ್ಯಾಕ್ಯೂಲ್ ಆಗಿ ಕನ್ವರ್ಟ್ ಆಗ್ತಾವ ಅಂತ ಸೆಲ್ ಮೆಚ್ಯೂರ್ಡ್ ಆದಾಗ. ಸೊ ಟು ವಾಟ್ ಎಕ್ಸ್ಟೆಂಡ್ ಮೀನ್ಸ್, ಟು ವಾಟ್ ಎಕ್ಸ್ಟೆಂಡ್ ಮೀನ್ಸ್ 70-90% ಸ್ಪೇಸ್. ಎಷ್ಟು ದೊಡ್ಡದಾಗಿ ವ್ಯಾಕ್ಯೂಲ್ ಒಳಗಡೆ ಇರುತ್ತೆ ಅಂದ್ರೆ ಒಂದು ಬಲೂನ್ ತರ ಕಾಣಿಸುತ್ತೆ ನಮಗದು ಒಳಗಡೆ, ಒಂದು ಗಾಳಿ ಚೀಲದ ತರ. ಟು ವಾಟ್ ಎಕ್ಸ್ಟೆಂಡ್ ಮೀನ್ಸ್ ಅಬೌಟ್ 70-90% ಆಫ್ ಇಂಟರ್ನಲ್ ಸ್ಪೇಸ್, ಸೆಲ್ ಒಳಗಡೆ ಇರುವ ಜೀವಕೋಶಗಳ ಒಳಗಡೆ ಇರುವ. ಸೊ 70-90% ಭಾಗವನ್ನ ಆ ವ್ಯಾಕ್ಯೂಲೆ ಆವರಿಸ್ಕೊಂಡಿರ್ತಂತೆ. ಸಚ್ ಕೈಂಡ್ ಆಫ್ ಬಿಗ್ಗರ್ ವ್ಯಾಕ್ಯೂಲ್ ಇನ್ ಸೈಡ್, ದಟ್ ಇಸ್ ಒನ್ ಸೆಲ್ ಆರ್ಗನಲ್. ದೆನ್ ವೈ ಇಟ್ ಈಸ್ ಪ್ರೆಸೆಂಟ್, ಕ್ವಶನ್ ವಿಲ್ ಬಿ ಅರೈಸ್ಡ್, ಅಷ್ಟು ದೊಡ್ಡ ವ್ಯಾಕ್ಯೂಲ್ ಒಳಗಡೆ ಯಾಕಿದೆ ಅಂತ. ಸೊ ಫಸ್ಟ್ ಆಫ್ ಆಲ್, ಇಫ್ ಯು ಕನ್ಸಿಡರ್ ದಿಸ್ ವ್ಯಾಕ್ಯೂಲ್, ಇಟ್ ಈಸ್ ಹ್ಯಾವಿಂಗ್ ಸೆಲ್ ಸ್ಯಾಪ್. ವ್ಯಾಕ್ಯೂಲ್ ಈಸ್ ಹ್ಯಾವಿಂಗ್ ಸೆಲ್ ಸ್ಯಾಪ್, ಇದ್ರ ಒಳಗಡೆ ಇದಾವೆ, ಸೆಲ್ ಸ್ಯಾಪ್ ಅಂತ ಕರಿತೇವೆ ಅದನ್ನು. ಸೊ ಇನ್ಸೈಡ್ ವ್ಯಾಕ್ಯೂಲ್ ಈಸ್ ಹ್ಯಾವಿಂಗ್ ಅ ಸೆಲ್ ಸ್ಯಾಪ್, ದಟ್ ಮೀನ್ಸ್ ಜ್ಯೂಸ್. ವ್ಯಾಕ್ಯೂಲ್ ಒಳಗಡೆ ಒಂದು ಜ್ಯೂಸ್ ಕಂಟೆಂಟ್ ಇದೆ ಇಲ್ಲಿ ಒಳಗಡೆ. ಆ ಜ್ಯೂಸ್ ಕಂಟೆಂಟ್ ಗೆ ನಾವು ಸ್ಯಾಪ್ ಅಂತ ಕರಿತೇವೆ. ಸ್ಯಾಪ್ ಅಂದ್ರೆ ಜ್ಯೂಸ್ ಅಂತ ಅರ್ಥ. ಸೆಲ್ ಸ್ಯಾಪ್, ಸೆಲ್ ಜ್ಯೂಸ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ವ್ಯಾಕ್ಯೂಲ್. ಆ ಸ್ಯಾಪ್ ಒಳಗಡೆ ಏನೇನು ಇರಬಹುದು ಅಂತ. ಸೊ ದಟ್ ಸ್ಯಾಪ್ ಈಸ್ ಹ್ಯಾವಿಂಗ್ ವಾಟರ್, ಇದ್ರೊಳಗಡೆ ಏನಿದೆ ಜಾಸ್ತಿ ತುಂಬಿಕೊಂಡಿರೋದು ನೀರು, ವಾಟರ್. ದೆನ್ ಆರ್ಗ್ಯಾನಿಕ್ ಆಸಿಡ್, ದೆನ್ ಆರ್ಗ್ಯಾನಿಕ್ ಸಾಲ್ಟ್, ದೆನ್ ಇನ್ಆರ್ಗ್ಯಾನಿಕ್ ಸಾಲ್ಟ್, ದೆನ್ ಪಿಗ್ಮೆಂಟ್ಸ್, ದೆನ್ ವೇಸ್ಟ್, ದೆನ್ ಅಯಾನ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಅಯಾನ್ಸ್ ಅಂಡ್ ಎಂಜೈಮ್ಸ್ ಆಲ್ಸೋ. ಇವಿಷ್ಟು ಮಟೀರಿಯಲ್ಸ್ಗಳು ಇಲ್ಲಿ ಒಳಗಡೆ ಇದೆ ಅಂತ. ಏನೇನಿದೆ? ವಾಟರ್, ಆರ್ಗ್ಯಾನಿಕ್ ಆಸಿಡ್, ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಾಲ್ಟ್, ಇನ್ಆರ್ಗ್ಯಾನಿಕ್ ಸಾಲ್ಟ್, ಪಿಗ್ಮೆಂಟ್ಸ್, ವೇಸ್ಟ್ ಅಂಡ್ ಅಯಾನ್ಸ್. ನೀರು ತುಂಬಿಕೊಂಡಿರೋದು ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಅಂತ ಗೊತ್ತಾಗುತ್ತಲ್ಲ, ಆರ್ಗ್ಯಾನಿಕ್ ಸಾವಯವ ಅಂತ ಕರಿತೇವೆ.
ಸೊ ಸಾವಯವ ಆಮ್ಲಗಳು ಅಥವಾ ಸಾವಯವ ಲವಣಗಳು ಅಥವಾ ಇನ್ಆರ್ಗ್ಯಾನಿಕ್ ಅದಕ್ಕೆ ಅಪೋಸಿಟ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಇರೋದು ಪಿಗ್ಮೆಂಟ್ಸ್ ಪಿಗ್ಮೆಂಟ್ಸ್ ಮೀನ್ಸ್ ಕಲರ್ಸ್ ಪಿಗ್ಮೆಂಟ್ಸ್ ಬಣ್ಣಗಳಂತ ಹೇಳ್ತೇವೆ ಇದರ ಒಳಗಡೆ ಸಾಕಷ್ಟು ಬೇರೆ ಬೇರೆ ಬಣ್ಣಗಳಿರ್ಬೋದು ಅಂತ ಆ್ಯಂಡ್ ವೇಸ್ಟ್ ಮಟೀರಿಯಲ್ ದಟ್ ಮೀನ್ಸ್ ಇನ್ಸೈಡ್ ದ ಸೆಲ್ ವಾಟ್ ಎವರ್ ದ ವೇಸ್ಟ್ ಗೆಟ್ ಪ್ರೊಡ್ಯೂಸ್ಡ್ ನೈಟ್ರೋಜನ್ ವೇಸ್ಟ್ ಅಂತ ಅನ್ಕೊಳ್ರಿ ಆ ಥರದ ವೇಸ್ಟ್ ಇಲ್ಲೆಲ್ಲ ತುಂಬಿಕೊಂಡಿರುತ್ತಂತ ಒಳಗಡೆ ಆ್ಯಂಡ್ ಇಟ್ ಮೈಟ್ ಬಿ ಹ್ಯಾವಿಂಗ್ ಅಯಾನ್ಸ್ ಬೇರೆ ಬೇರೆ ವಿದ್ಯುದಾತ್ಮಕ ಅಯಾನ್ಸ್ಗಳು ಇರ್ಬೋದು ಅಂತ ಸೊ ಆಲ್ ದೀಸ್ ಮಟೀರಿಯಲ್ಸ್ ಟುಗೆದರ್ ಫಾರ್ಮ್ ಸೆಲ್ಸ್ ಆಪ್ ಇಲ್ಲಿ ಒಳಗಡೆ ತುಂಬಿಕೊಂಡಿರೋದಂತ ಸೊ ನೀವು ಪಿಗ್ಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎರಡು ತರ ಸ್ಪೆಷಲ್ ಪಿಗ್ಮೆಂಟ್ಸ್ ಇದಾವೆ ಆಂಥೋಸಯನಿನ್ ಅಂಡ್ ಆಂಥೋಕ್ಸಾಂತಿ ಸೊ ಎರಡು ತರ ಪಿಗ್ಮೆಂಟ್ಸ್ ಒಳಗಡೆ ಇದಾವೆ ಅಂತ ಯಾವ್ದೊಳಗಡೆ ವ್ಯಾಕ್ಯೂಲ್ ಒಳಗಡೆ ಸೊ ದ ಫಸ್ಟ್ ಒನ್ ಈಸ್ ಆಂಥೋಸಯನಿನ್ ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಆಂಥೋಕ್ಸಾಂತಿ ವಾಟ್ ದೀಸ್ ಪಿಗ್ಮೆಂಟ್ಸ್ ಆರ್ These pigments are giving color to fruit and flowers. ಹೂ ಮತ್ತು ಹಣ್ಣುಗಳು ಕಲರ್ಫುಲ್ ಆಗಿ ಕಾಣಿಸ್ತದೆ ನಮಗೆ ಯಾಕೆ ಕಲರ್ಫುಲ್ ಆಗಿ ಕಾಣಿಸ್ತದೆ ಅಂದ್ರೆ ಈ ಪಿಗ್ಮೆಂಟ್ಸ್ ಬಣ್ಣಗಳಿಂದ ಸೊ ದಿಸ್ ಕೈಂಡ್ ಆಫ್ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಸೈಡ್ ದಿ ವ್ಯಾಕ್ಯೂಲ್ ಆತರ ವ್ಯಾಕ್ಯೂಲ್ ಒಳಗಡೆ ಇರೋದಂತ ಸೊ ಆಲ್ ದೀಸ್ ಟುಗೆದರ್ ಫಾರ್ಮ್ ಸೆಲ್ಸಾಪ್ ಅಂಡ್ ಪರ್ಟಿಕ್ಯುಲರ್ಲಿ ದಿಸ್ ವ್ಯಾಕ್ಯೂಲ್ ವಿ ವಿಲ್ ರೆಫರ್ ಇಟ್ ಆಸ್ ಆಸ್ಮೋಮೀಟರ್ ಆಸ್ಮೋಮೀಟರ್ ಆಫ್ ಸೆಲ್ ಈ ವ್ಯಾಕ್ಯೂಲ್ಗೆ ನಾವೊಂದು ಹೆಸರು ಕೊಟ್ಟಿದೆ ಆಸ್ಮೋಮೀಟರ್ ಸೊ ಇಟ್ ಈಸ್ ನೋನ್ ಆಸ್ ಆಸ್ಮೋಮೀಟರ್ ಆಫ್ ಸೆಲ್ ಯು ಮೇ ಆಸ್ಕ್ ದ ಕ್ವೆಶ್ಚನ್ ವಾಟ್ ಇಸ್ ದಿಸ್ ಆಸ್ಮೋಮೀಟರ್ ವಿ ನೋ ದ ಥರ್ಮೋಮೀಟರ್ ಥರ್ಮೋಮೀಟರ್ ಅಂದ್ರೆ ಏನ್ ಕೆಲಸ ಮಾಡುತ್ತೆ ಟೆಂಪರೇಚರ್ ಬಾಡಿ ದ ಲೆಸ್ಟ್ ಇದೆ ಅಂತ ಚೆಕ್ ಮಾಡಿ ಹೇಳುತ್ತೆ ಹಾಗೆ ಆಸ್ಮೋಮೀಟರ್ ಆಸ್ಮೋ ಸ್ಟ್ಯಾಂಡ್ಸ್ ಫಾರ್ ವಾಟರ್ ಆಸ್ಮೋ ಅಂದ್ರೆ ಮೀನಿಂಗ್ ಏನು ವಾಟರ್ ಈ ಟರ್ಮ್ ಆಲ್ರೆಡಿ ಬಂದಿತ್ತಂಗೆ ಆಸ್ಮೋಸಿಸ್ ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಸನ್ ಆಫ್ ದೇರ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ದೇರ್ ಲೋವರ್ ಕಾನ್ಸಂಟ್ರೇಷನ್ ಅಂದ್ರೆ ನೀರು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸೋದು ಆಸ್ಮೋಸಿಸ್ ಅಂತ ಹೇಳ್ತಿದ್ದೆ ಅದಕ್ಕೆ ನೀವು ಕನ್ನಡದಲ್ಲಿ ಅಭಿಸರಣೆನೋ ಅಂತ ಕರಿತಿದ್ರು ಮೇ ಬಿ ಆಸ್ಮೋಸಿಸ್ ಅಂತ ಕರಿತೀವಿ ಅಂದ್ರೆ ಆಸ್ಮೋ ದ ವಾಟರ್ ಅಂತ ಅನ್ಕೊಂಡ್ರಿ ಆಸ್ಮೋಮೀಟರ್ ಮೀನ್ಸ್ ದ ವ್ಯಾಕ್ಯೂಲ್ ಈಸ್ ಕಾಲ್ಡ್ ಆಸ್ ಆಸ್ಮೋಮೀಟರ್ ಮೀನ್ಸ್ ದಿಸ್ ವ್ಯಾಕ್ಯೂಲ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ವಾಟರ್ ಲೆವೆಲ್ ಇನ್ ದ ಸೆಲ್ ವೈಟ್ ಈಸ್ ಕಾಲ್ಡ್ ಆಸ್ ಆಸ್ಮೋಮೀಟರ್ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ವಾಟರ್ ಲೆವೆಲ್ ಸೆಲ್ ಒಳಗಡೆ ವಾಟರ್ ಎಷ್ಟು ಇರಬೇಕಂತ ಮೇಂಟೈನ್ ಮಾಡೋದು ಯಾವುದು ದಿಸ್ ಆಸ್ಮೋಮೀಟರ್ ದಟ್ ಈಸ್ ವ್ಯಾಕ್ಯೂಲ್ ಅಂದ್ರೆ ಸೆಲ್ ಒಳಗಡೆ ಇಷ್ಟೇ ಪ್ರತಿಶತ ನೀರು ಯಾವಾಗಲೂ ಮೇಂಟೈನ್ ಆಗಬೇಕಂತ ಮೇಂಟೈನ್ ಮಾಡೋದಂತ ಅಂಡ್ ಒನ್ ಮೋರ್ ಥಿಂಗ್ ಜಸ್ಟ್ ಐ ಮೆನ್ಷನ್ ಟೋನೋಪ್ಲಾಸ್ಟ್ ದಿಸ್ ಲೇಯರ್ ಈಸ್ ಟೋನೋಪ್ಲಾಸ್ಟ್ ಮೇಡ್ ಆಫ್ ಆ ಸಿಂಗಲ್ ಮೆಂಬ್ರೇನ್ ಈ ಟೋನೋಪ್ಲಾಸ್ಟ್ ಒಂದು ವಿಶೇಷತೆ ಏನಂದ್ರೆ ಇಟ್ ವಿಲ್ ಪರ್ಫಾರ್ಮ್ ದ ಪ್ರೋಸೆಸ್ ವಿಚ್ ಈಸ್ ಅಪೋಸಿಟ್ ಟು ದ ಡಿಫ್ಯೂಷನ್ ದಟ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಡಿಫ್ಯೂಷನ್ ಅಂದ್ರೆ ಏನಂತ ಹೇಳ್ತೀವಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಮಾಲಿಕ್ಯೂಲ್ಸ್ ಗಳು ಮೂವ್ಮೆಂಟ್ ಆಗೋದು ಅದಕ್ಕೆ ಅಪೋಸಿಟ್ ದಟ್ ಮೀನ್ಸ್ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಾಮ್ ದ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಫ್ರಾಮ್ ದ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಸಮ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ 1, 2, 3, 4, 5, 6 ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಔಟ್ ಸೈಡ್ ಅದು ಯಾವ್ದೋ ಮಾಲಿಕ್ಯೂಲ್ ಅಂತ ಅನ್ಕೊಳ್ರಿ ಸಾಲ್ಟ್ ಮಾಲಿಕ್ಯೂಲ್ಸ್ ಫಾರ್ ಎಕ್ಸಾಂಪಲ್ 6 ಸಾಲ್ಟ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಔಟ್ ಸೈಡ್ ಅಂಡ್ ಇನ್ ಸೈಡ್ ಹಿಯರ್ ಆಲ್ರೆಡಿ ಸಾಲ್ಟ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇಲ್ಲಿ ಒಳಗಡೆ ಆಲ್ರೆಡಿ ಸಾಲ್ಟ್ ಮಾಲಿಕ್ಯೂಲ್ಸ್ ಇದಾವೆ ಇಲ್ಲಿ ಒಳಗಡೆ ಸಾಲ್ಟ್ ಮಾಲಿಕ್ಯೂಲ್ ಜಾಸ್ತಿ ಇದಾವೆ ಹೊರಗಡೆ ಅಂದ್ರೆ ಸೈಟೋಪ್ಲಾಸಮ್ ದಲ್ಲಿ ಕಡಿಮೆ ಅದು ಈಗ ಎಲ್ಲಿಂದ ಎಲ್ಲಿ ಮೂವ್ಮೆಂಟ್ ಆಗಬೇಕು ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಬಟ್ ಹಿಯರ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಾಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಒಳಗಡೆ ಮೂವ್ಮೆಂಟ್ ಆಗುದಂತ ಹಾಗಾಗಿ ಸೈಟೋಪ್ಲಾಸಂಗಿಂತಲೂ ವ್ಯಾಕ್ಯೂಲ್ ಒಳಗಡೆ ಆ ಮಾಲಿಕ್ಯೂಲ್ಸ್ ಗಳು ಜಾಸ್ತಿ ಇರ್ತವಂತ ಕಾನ್ಸಂಟ್ರೇಷನ್ ಆಫ್ ದೋಸ್ ಮಾಲಿಕ್ಯೂಲ್ ಇಸ್ ಮೋರ್ ಇನ್ ಸೈಡ್ ದ ವ್ಯಾಕ್ಯೂಲ್ ಆ ರೀತಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಈ ಲೇಯರ್ ಇರಬೇಕಂತ ಟೋನೋಪ್ಲಾಸ್ಟ್ ಲೇಯರ್ ದಿಸ್ ಇಸ್ ಸ್ಪೆಷಲ್ ಮೆಂಬ್ರೇನ್ ಅಂಡ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ ಓನ್ಲಿ ಇಟ್ ಈಸ್ ಮೇಂಟೈನಿಂಗ್ ಕಾನ್ಸ್ಟೆಂಟ್ ವಾಟರ್ ಲೆವೆಲ್ ಇನ್ ಸೈಡ್ ದ ಸೆಲ್ ಹಂಗಾಗಿ ನಾವು ಅದಕ್ಕೆ ಆಸ್ಮೋಮೀಟರ್ ಅಂತ ಕರಿತೇವೆ ಸೆಲ್ ದ ಆಸ್ಮೋಮೀಟರ್ ಅಂತ ಕರಿತೇವೆ ಬಟ್ ಈ ಫಸ್ಟ್ ವ್ಯಾಕ್ಯೂಲ್ ನೋಡಿದ್ರೆ ಯಾರು ಅಂತ ಕ್ವಶನ್ ಬರುತ್ತೆ ಹೂ ಅಬ್ಸರ್ವ್ ದಿಸ್ ವ್ಯಾಕ್ಯೂಲ್ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಅಬ್ಸರ್ವ್ ಬೈ ಸ್ಪೆಲೆಂಜನಿ ಹೂ ಇಸ್ ದಟ್ ಸೈಂಟಿಸ್ಟ್ ಸ್ಪೆಲೆಂಜನಿ
ಸ್ಪೆಲೆಂಜಲಿ ಸೈಂಟಿಸ್ಟ್ ಅಬ್ಸರ್ವ್ ದ ವ್ಯಾಕ್ಯೂಲ್ಸ್ ಫಾರ್ ದ ಫಸ್ಟ್ ಟೈಮ್. ಅವ್ರು ವ್ಯಾಕ್ಯೂಲ್ ಅನ್ನ ನೋಡಿದವರು. ಬಟ್ ಈ ವ್ಯಾಕ್ಯೂಲ್ಸ್ ಗಳಲ್ಲಿ ಟೈಪ್ಸ್ ಗಳನ್ನ ನೋಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಸಿ ದ ಟೈಪ್ಸ್ ಇನ್ ವ್ಯಾಕ್ಯೂಲ್ಸ್. ಮೇಜರ್ಲಿ ವಿ ಆರ್ ಹ್ಯಾವಿಂಗ್ ತ್ರೀ ಟೈಪ್ಸ್. Three types of vacuoles. The first type of vacuole is contractile vacuole, and the second type is food vacuole, and the third type is gas vacuole. So how many types vacuoles we are having? Three types: contractile vacuole, food vacuole, and gas vacuole. ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್, ಫುಡ್ ವ್ಯಾಕ್ಯೂಲ್ ನಾವು ಯೂಶುವಲ್ ಆಗಿ ಪ್ರೊಟಿಸ್ಟಾಗಳಲ್ಲಿ ನೋಡ್ತೀವಿ ಜಾಸ್ತಿಯಾಗಿ. ಪ್ರೊಟಿಸ್ಟಾ, ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟ್ ಏನ್ಮೇಲೆ ಫೈವ್ ಕಿಂಗ್ಡಮ್ಸ್ ವಿ ಆರ್ ಹ್ಯಾವಿಂಗ್. ಅದರಲ್ಲಿ ಬರೋ ಸೆಕೆಂಡ್ ಕಿಂಗ್ಡಮ್ ಪ್ರೊಟಿಸ್ಟಾ ಅಂದರೆ ನಿಮ್ಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಮೀಬಾ ಅಂತ ತಲೆ ಇಟ್ಕೊಡ್ರಿ. ಅಮೀಬಾ ದೇರ್ ವಿ ಕ್ಯಾನ್ ಸಿ ದಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಸೊ ಏನಿದೆ ಕೆಲಸ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂದರೆ, ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲು ಸೆಲ್ ಒಳಗೆ ವಾಟರ್ ಲೆವೆಲ್ನ ಮೇಂಟೈನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ದಟ್ ಇಸ್ ಆಸ್ಮೋ ರೆಗ್ಯುಲೇಷನ್. ಆ ಪ್ರೊಸೆಸ್ ಏನಂತ ಕರಿತೀವಿ? ಆಸ್ಮೋ ರೆಗ್ಯುಲೇಷನ್. ದಟ್ ಮೀನ್ಸ್ ಮೇಂಟೈನಿಂಗ್ ಕಾನ್ಸ್ಟಂಟ್ ವಾಟರ್ ಲೆವೆಲ್ ಇನ್ ಸೈಡ್ ದ ಸೆಲ್. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್, ಅಂದರೆ ವೇಸ್ಟ್ ಮಟೀರಿಯಲ್ಸ್ ಅನ್ನು ಹೊರಗಡೆ ವಿಸರ್ಜನೆ ಮಾಡ್ಲಿಕ್ಕೆ ಆ ವ್ಯಾಕ್ಯೂಲ್ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಇಂಟ್ರಾ ಸೆಲ್ಯುಲರ್ ಡೈಜೆಷನ್. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲು ಸೆಲ್ ಒಳಗಡೆ ಪಚನ ಆಗಬೇಕಾಗಿತ್ತು ಅಂದರೆ ಯಾವುದೋ ಮಟೀರಿಯಲ್, ಸೊ ಅದಕ್ಕೆ ಹೆಲ್ಪ್ ಮಾಡೋದಂತ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಸೊ ಇನ್ ದ ಸೇಮ್ ವೇ ವಿ ಆರ್ ಹ್ಯಾವಿಂಗ್ ಫುಡ್ ವ್ಯಾಕ್ಯೂಲ್ ಆಲ್ಸೋ. ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ ಲೈಸೋಸೋಮ್ ಟೈಪ್ಸ್ ಅನ್ನ ಹೇಳಿದ್ದೆ ನಾನು. ಪ್ರೈಮರಿ ಲೈಸೋಸೋಮ್, ಸೆಕೆಂಡರಿ ಲೈಸೋಸೋಮ್, ಫುಡ್ ಲೈಸೋಸೋ ಫುಡ್ ವ್ಯಾಕ್ಯೂಲ್ ಅಂತ ಹೇಳಿದ್ದೆ ನಾನು. ಅದರಲ್ಲಿ ಅದೇ ವ್ಯಾಕ್ಯೂಲ್ ಇಲ್ಲಿ ಬರ್ದಿದ್ದೀನಿ ನಾವು. ಫುಡ್ ವ್ಯಾಕ್ಯೂಲ್, ಫುಡ್ ವ್ಯಾಕ್ಯೂಲ್ ಈಸ್ ಫಾಂಡ್ ಬೈ ಲೈಸೋಸೋಮ್ ಪ್ಲಸ್ ಫುಡ್ ವೆಸಿಕಲ್, ಅದಕ್ಕೆ ನಾವು ಪ್ಯಾಗೋಸೋಮ್ ಅಂತ ಕರಿತೀವಿ. ಅಂದರೆ ಸೆಲ್ ಒಳಗಡೆ ಫುಡ್ ಬಂದಾಗ ಅದಕ್ಕೊಂದು ಲೇಯರ್ ಸುತ್ತಕೊಳ್ಳುತ್ತೆ, ಅದಕ್ಕೆ ನಾವು ಫ್ಯಾಗೋಸೋಮ್ ಅಂತ ಕರಿತೀವಿ. ಸೊ ಸೆಲ್ ಒಳಗಡೆ ಲೈಸೋಸೋಮ್ ಇದೆ. ಲೈಸೋಸೋಮು ಫುಡ್ ವ್ಯಾಕ್ಯೂಲ್, ಸಾರಿ ಫ್ಯಾಗೋಸೋಮ್, ಎರಡೂ ಸೇರಿಕೊಂಡ್ರೆ ಫುಡ್ ವ್ಯಾಕ್ಯೂಲ್ ರೆಡಿ ಆಗುತ್ತೆ. ಸೊ ದಟ್ ಈಸ್ ಅನದರ್ ಟೈಪ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಹಕ್ಕೆ ಜಠರ ಇದೆ, ಜಠರ ಒಳಗಡೆ ಆಹಾರ ಪಚನ ಆಗುತ್ತೆ. ಅದೇ ರೀತಿ ಫುಡ್ ವ್ಯಾಕ್ಯೂಲ್ ಒಳಗಡೆ ಫುಡ್ ಡೈಜೆಷನ್ ಆಗುತ್ತೆ ಅಂತ. ದಟ್ ಈಸ್ ಇನ್ ಕೇಸ್ ಆಫ್ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಮೇಜರ್ ಆಗಿರೋದು. ಆ್ಯಂಡ್ ಒನ್ ಮೋಟ್ ಇದೆ ಫುಡ್ ವ್ಯಾಕ್ಯೂಲ್, ಇನ್ನು ಸಮಟೈಮ್ಸ್ ನಾವು ಫ್ಯಾಗೋಸೈಟ್ಸ್ಗಳಲ್ಲಿ ಕೂಡ ನೋಡ್ಬೋದು. ನಮ್ಮ ಡಬ್ಲ್ಯೂ ಬಿ ಸಿ ಸೆಲ್ಸ್, ಕೆಲವೊಂದಿಷ್ಟು ಡಬ್ಲ್ಯೂ ಬಿ ಸಿ ಸೆಲ್ಗಳಲ್ಲೂ ಕೂಡ ಫುಡ್ ವ್ಯಾಕ್ಯೂಲ್ ಇರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ವೇ ಆರ್ ಹ್ಯಾವಿಂಗ್ ಗ್ಯಾಸ್ ವ್ಯಾಕ್ಯೂಲ್. ಗ್ಯಾಸ್ ವ್ಯಾಕ್ಯೂಲ್ ಅಂದರೆ ವ್ಯಾಕ್ಯೂಲ್ ಒಳಗಡೆ ಗ್ಯಾಸ್ ತುಂಬಿಕೊಂಡಿರುತ್ತೆ, ನಾಟ್ ಅ ಲಿಕ್ವಿಡ್. ಗ್ಯಾಸ್ ಈಸ್ ಫಿಲ್ಡ್ ಇನ್ ಸೈಡ್ ದ ವ್ಯಾಕ್ಯೂಲ್, ದಟ್ ಈಸ್ ಗ್ಯಾಸ್ ವ್ಯಾಕ್ಯೂಲ್. ಅದೇನು ಕೆಲಸ ಮಾಡುತ್ತಂದ್ರೆ ನೋಡ್ರಿ, ಈ ಸೆಲ್ ಅನ್ನು ತೇಲಿಸಬೇಕಾಗಿತ್ತು ಅಂದರೆ, ತೇಲಬೇಕಾಗಿತ್ತಂದ್ರೆ ಬಯೋನ್ಸಿ ಪ್ರಾಪರ್ಟಿ ಬರಬೇಕಾಗಿತ್ತಂದ್ರೆ ಅದ್ರ ಒಳಗಡೆ ಗಾಳಿ ತುಂಬಿಕೊಂಡಿರಬೇಕು. ದಟ್ ಮೀನ್ಸ್ ವೆನ್ ದ ವ್ಯಾಕ್ಯೂಲ್ ಈಸ್ ಫಿಲ್ಡ್ ವಿತ್ ಅ ಗ್ಯಾಸ್, ಗ್ಯಾಸ್ ಮೀನ್ಸ್ ಮೆಟಾಬಾಲಿಕ್ ಗ್ಯಾಸ್, ಅಂದ್ರೆ ಸೆಲ್ ಒಳಗಡೆ ಏನೇನೋ ರಿಯಾಕ್ಷನ್ ಆಗಿ ಗ್ಯಾಸ್ ಉಂಟಾಗುತ್ತಲ್ಲ, ಆ ಗ್ಯಾಸ್ ಇನ್ ಒಳಗಡೆ ಸ್ಟೋರ್ ಆಗಿರುತ್ತಂತ. ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಟ್ ಗ್ಯಾಸ್ ದ ಸೆಲ್ ವಿಲ್ ಗೆಟ್ ದ ಪ್ರಾಪರ್ಟಿ ಆಫ್ ಬಯೋನ್ಸಿ, ಅಂದ್ರೆ ತೇಲುತ್ತೆ ಅಂತ. ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಷ್ಟೋ ಬ್ಯಾಕ್ಟೀರಿಯಾಗಳು ನೀರಲ್ಲಿ ತೇಲ್ತಿರ್ತವೆ, ಟೋಟಲ್ ನೀರಲ್ಲಿ ಬ್ಯಾಕ್ಟೀರಿಯಾಗಳು ತೇಲ್ತಿರ್ತವೆ. ಯಾಕೆ ತೇಲ್ತಿರ್ತವೆ ಅಂದ್ರೆ ಒಳಗಡೆ ಗ್ಯಾಸ್ ವ್ಯಾಕ್ಯೂಲ್ ಇದೆ ಅಂತ. ಇನ್ಸೈಡ್ ದೋಸ್ ಆರ್ ಹ್ಯಾವಿಂಗ್ ಗ್ಯಾಸ್ ವ್ಯಾಕ್ಯೂಲ್ಸ್. ಅದು ಎನಿಮಲ್ ಅನ್ನ ತೇಲ್, ಸಾರಿ ಆರ್ಗ್ಯಾನಿಸಮ್ಸ್ಗಳನ್ನ ತೇಲಿಸೋದಂತ. ಸೊ ದಟ್ ಈಸ್ ಗ್ಯಾಸ್ ವ್ಯಾಕ್ಯೂಲ್. ಸೊ ಲೈಕ್ ದಿಸ್ ವಿ ಆರ್ ಹ್ಯಾವಿಂಗ್ ಮೇಜರ್ ತ್ರೀ ಟೈಪ್ಸ್ ಆಫ್ ವ್ಯಾಕ್ಯೂಲ್ಸ್, ಮೂರು ತರದ ವ್ಯಾಕ್ಯೂಲ್ಸ್ಗಳನ್ನ ನೋಡ್ಬೋದಂತ. ರೈಟ್, ಸೊ ವಾಟ್ ವಿ ಕಂಪ್ಲೀಟೆಡ್ ಫಸ್ಟ್, ವಿ ಕಂಪ್ಲೀಟೆಡ್ ER, ನೆಕ್ಸ್ಟ್ ಒಂದು ಗಾಲ್ಗಿ ಕಾಂಪ್ಲೆಕ್ಸ್, ನೆಕ್ಸ್ಟ್ ಒಂದು ವ್ಯಾಕ್ಯೂ, ಸಾರಿ ಲೈಸೋಸೋಮ್, ಅಂಡ್ ದ ನೆಕ್ಸ್ಟ್ ಒನ್ ಈಸ್ ವ್ಯಾಕ್ಯೂಲ್. ವಿ ಕಂಪ್ಲೀಟೆಡ್ ದಟ್ ಒನ್. ಎಸ್, ಸೊ ಟಿಲ್ ನೌ ವಿ ಕಂಪ್ಲೀಟೆಡ್ ಎಂಡೋ ಮೆಂಬ್ರೇನ್ ಸಿಸ್ಟಮ್. ಈಗ ಅದನ್ನು ಬಿಟ್ಟು ಬೇರೆ ಸೆಲ್ ಆರ್ಗನಲ್ಸ್ಗಳಿದೆ, ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ಸ್. ಮೈಟೋಕಾಂಡ್ರಿಯಾ ಇದೆ, ಕ್ಲೋರೋಫ್ಲಾಸ್ಟ್ ಇದೆ, ನನ್ನ ಸೆಂಟ್ರಿಯೋಲ್ಸ್ಗಳಿದ್ದಾವೆ, ನನ್ನ ಕ್ರೋಮೋಸೋಮ್ಸ್ಗಳಿದ್ದಾವೆ. ಸೊ ಅವರೆಲ್ಲ ಸ್ಟ್ರಕ್ಚರ್, ಕ್ರೋಮೋಸೋಮ್ ಇಟ್ಸ್ ನಾಟ್ ಸೆಲ್ ಆರ್ಗನಲ್ ಆ್ಯಕ್ಚುಲಿ. ಸೊ ಮೈಟೋಕಾಂಡ್ರಿಯಾ, ಕ್ಲೋರೋಫ್ಲಾಸ್ಟ್ ಆ್ಯಂಡ್ ಸೆಂಟ್ರಿಯೋಲ್ಸ್, ಇನ್ನೂ ಕೆಲವೊಂದು ಸ್ಟ್ರಕ್ಚರ್ಸ್ಗಳು ಉಳಿದಿದ್ದಾವೆ. ದೋಸ್ ಆರ್ ನಾಟ್ ದ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಅದರಲ್ಲಿ ಮೇಜರ್ ಆಗಿ ಮೈಟೋಕಾಂಡ್ರಿಯಾ, ಇಫ್ ಯು ಕನ್ಸಿಡರ್ ದಟ್ ಅ ಮೈಟೋಕಾಂಡ್ರಿಯಾ. ರೈಟ್, ಸೊ ದ ನೆಕ್ಸ್ಟ್ ಮೇಜರ್ ಒನ್
ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಸ್ಪೆಷಲ್ ಸೆಲ್ ಆರ್ಗನಲ್. ಸೊ ಇಲ್ಲಿ ಮೈಟೋ ಅಂತಂದ್ರೆ ಥ್ರೆಡ್ ಅಂತ ಅರ್ಥ. ಥ್ರೆಡ್ ಥ್ರೆಡ್ ಬೀಡೆಡ್ ಸ್ಟ್ರಕ್ಚರ್ ಮೈಟೋಕಾಂಡ್ರಿಯಾ ಅನ್ನೋದು ಸಿಂಪಲ್ ಮೀನಿಂಗ್. ಇವು ಈ ತರದ ಮೈಟೋಕಾಂಡ್ರಿಯಾ ಸೆಲ್ ಆರ್ಗನಲ್ ಅನ್ನ ನಾವು ಸೆಲ್ ಒಳಗಡೆ ನೋಡೋ ಟೈಮ್ದಲ್ಲಿ ಚಿಕ್ಕದಾಗಿ ಒಂದು ದಾರದ ಎಳೆ ತರ ಕಾಣಿಸುತ್ತೆ, ಬಟ್ ದಾರದ ಎಳೆ ಗಂಟು ಗಂಟಾಗಿರೋದಂತ. ಥ್ರೆಡ್ ವಿಚ್ ಈಸ್ ಹ್ಯಾವಿಂಗ್ ಬೀಡ್ಸ್, ಬೀಡ್ಸ್ ಅಂದ್ರೆ ಗಂಟು ಗಂಟಾಗಿರೋದಂತ. ಸೊ ನೋಡ್ಲಿಕ್ಕೆ ಆ ರೀತಿ ಕಾಣಿಸೋದಂತ. ಸೊ ದಟ್ ಈಸ್ ಅ ಮೈಟೋಕಾಂಡ್ರಿಯಾ ದ ಸ್ಟ್ರಕ್ಚರ್ ಈಸ್. ಅಂಡ್ ದಿಸ್ ಮೈಟೋಕಾಂಡ್ರಿಯಾ ಇಟ್ ಈಸ್ ಫೇಮಸ್ಲಿ ನೋನ್ ಆಸ್ ಪವರ್ ಹೌಸ್ ಆಫ್ ಅ ಸೆಲ್. ಕೀಪ್ ದಿಸ್ ಲೈನ್ ಇನ್ ಯುವರ್ ಮೈಂಡ್. ಇಟ್ ಈಸ್ ಕನ್ಸಿಡರ್ ಇಟ್ ಈಸ್ ಫೇಮಸ್ಲಿ ನೋನ್ ಆಸ್ ಪವರ್ ಹೌಸ್ ಆಫ್ ಅ ಸೆಲ್, ಪವರ್ ಸ್ಟಾರ್. ಫಾರ್ ದ ಸೆಲ್ ಇಟ್ ಈಸ್ ಪವರ್ ಸ್ಟಾರ್, ಪವರ್ ಹೌಸ್ ಆಫ್ ದ ಸೆಲ್. ವೈ ಇಟ್ ಈಸ್ ಕನ್ಸಿಡರ್ ದ ಪವರ್ ಹೌಸ್ ಮೀನ್ಸ್ ಟು ಎಂಟೈರ್ ಸೆಲ್ ಇಟ್ ಈಸ್ ಗಿವಿಂಗ್ ದ ಎನರ್ಜಿ, ಮೋಸ್ಟ್ ಆಫ್ ದ ಎನರ್ಜಿ. ಸೆಲ್ ಕೆಲಸ ಮಾಡಬೇಕಾಗಿತ್ತ ಅದಕ್ಕೆ ಶಕ್ತಿ ಬೇಕಲ್ಲ ಸೆಲ್ಗೆ, ಆ ಶಕ್ತಿ ಕೊಡೋದು ಯಾವುದು? ಮೈಟೋಕಾಂಡ್ರಿಯಾ. ಹೆನ್ಸ್ ಇಟ್ ಈಸ್ ಕನ್ಸಿಡರ್ ಟು ಬಿ ದಿ ಪವರ್ ಹೌಸ್ ಆಫ್ ಅ ಸೆಲ್. ಅಂಡ್ ದಿಸ್ ಮೈಟೋಕಾಂಡ್ರಿಯಾ ಇಟ್ ಈಸ್ ಆಕ್ಚುಲಿ ಡಿಸ್ಕವರ್ಡ್ ಬೈ ಕೊಲ್ಲಿಕರ್. ಹೂ ಇಸ್ ದಟ್ ಸೈಂಟಿಸ್ಟ್? ಕೊಲ್ಲಿಕರ್. ಸೊ ಮೈಟೋಕಾಂಡ್ರಿಯಾನ ಫಸ್ಟ್ ಸೆಲ್ ಒಳಗಡೆ ನೋಡಿದ್ದು ಕೊಲ್ಲಿಕರ್ ಅನ್ನೋ ಸೈಂಟಿಸ್ಟ್. ಹಿ ಅಬ್ಸರ್ವ್ ದಟ್ ಒನ್. ಮತ್ತೆ ಇನ್ನೊಂದು, ಹ್ಯೂಮನ್ ಚಿಕ್ ಸೆಲ್ಗಳಲ್ಲಿ ಮೈಟೋಕಾಂಡ್ರಿಯಾ ದೊಡ್ಡದಾಗೆ ಕಾಣಿಸುತ್ತೆ ಸ್ವಲ್ಪ, ಉಳಿದ ಸೆಲ್ಗಳಲ್ಲಿ ಈಸಿಯಾಗಿ ಕಾಣಿಸೋದಿಲ್ಲ ಅಷ್ಟು. ಸೊ ಕೊಲ್ಲಿಕರ್ ಅಬ್ಸರ್ವ್ಡ್ ಮೈಟೋಕಾಂಡ್ರಿಯಾ ಫಾರ್ ದ ಫಸ್ಟ್ ಟೈಮ್. ಬಟ್ ದ ನೇಮ್ ಮೈಟೋಕಾಂಡ್ರಿಯಾ ಈಸ್ ಗಿವನ್ ಬೈ ಅನದರ್ ಸೈಂಟಿಸ್ಟ್, ಬೆಂಡಾ. ಹೂ ಇಸ್ ದಟ್ ಅನದರ್ ಸೈಂಟಿಸ್ಟ್? ಬೆಂಡಾ. ಬೆಂಡಾ ಅನ್ನೋ ಸೈಂಟಿಸ್ಟು ಮೈಟೋಕಾಂಡ್ರಿಯಾ ಅಂತ ಹೆಸರು ಕೊಟ್ಟ. ಬಟ್ ಮೈಟೋಕಾಂಡ್ರಿಯಾನ ಫಸ್ಟ್ ಮೈಕ್ರೋಸ್ಕೋಪ್ದಲ್ಲಿ ನೋಡಿದ್ರೆ ಯಾರು? ಕೊಲ್ಲಿಕರ್. ದಟ್ ಸೈಂಟಿಸ್ಟ್ ಈಸ್ ಕೊಲ್ಲಿಕರ್. ಸೊ ಯಾವ ರೀತಿ ಕಾಣಿಸುತ್ತೆ ಮೈಟೋಕಾಂಡ್ರಿ ಅಂದರೆ ಏನು, ಅದರ ಕೆಲಸ, ಅದರ ರಚನೆ ಏನು ಅಂತ. ಓಕೆ, ನೌ ಲೆಟ್ ಮೀ ಕನ್ಸಿಡರ್ ದ ಮೈಟೋಕಾಂಡ್ರಿಯಾ. ಸೊ ಈ ಮೈಟೋಕಾಂಡ್ರಿಯಾ ನೋಡ್ಲಿಕ್ಕೆ ಒಂದು ಡೊನೇಟ್ ತರ ಅಂತ ಅನ್ಕೊಂಡ್ರೆ, ಬ್ರೆಡ್ ಡೊನೇಟ್ ನಾವು ತಿಂತೇವಲ್ಲ, ಸೊ ಅದೇ ಸ್ವಲ್ಪ ಸಿಲಿಂಡ್ರಿಕಲ್ ಆಗಿರೋದು ಸ್ಟ್ರಕ್ಚರ್. ಸೊ ಈ ರೀತಿ ಸಿಲಿಂಡ್ರಿಕಲ್ ಆಗಿರೋ ಸ್ಟ್ರಕ್ಚರ್ ಮೈಟೋಕಾಂಡ್ರಿಯಾ. ಹೊರಗಡೆ ನೋಡ್ಲಿಕ್ಕೆ ಈ ರೀತಿ ಕಾಣಿಸುತ್ತೆ, ಬಹಳ ಚಿಕ್ಕದಾಗಿರೋದು ಮೈಟೋಕಾಂಡ್ರಿಯಾ. ಸೊ ಇದ್ರ ಸೈಜ್ ಕನ್ಸಿಡರ್ ಮಾಡಿದ್ರೆ ಎಷ್ಟು ಇರ್ಬೋದು ಅಂತಂದ್ರೆ, ಸೊ ರೈಟ್ ಹಿಯರ್ ಇಟ್ಸ್ ಅ ಸೈಜ್ ಮೇ ಬಿ ರಿಗಾರ್ಡಿಂಗ್ ದ ಸೈಜ್ ಆಫ್ ದ ಮೈಕ್ರೋಸ್ಕೋಪ್. ಇಫ್ ಯು ಕನ್ಸಿಡರ್ ದ ವಿಡ್ತ್, ದ ವಿಡ್ತ್ ಈಸ್ 0.12 1 micrometer, 0.12 1 micrometer, or sometimes I can consider it as a 0.5 micrometer to 1 micrometer. ಇದರ ಡಯಾಮೀಟರ್ ಈ ರೀತಿ, ಇಷ್ಟು ಇಷ್ಟು ದಪ್ಪ ಇರೋದು, ಅದ್ರ ವಿಡ್ತ್ ದಪ್ಪ ಇರೋದು 0.5 to 1 micrometer, ನಾಟ್ ಮೀಟರ್, ಮೈಕ್ರೋಮೀಟರ್. ಅದರ ಲೆಂತ್ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ದ ಲೆಂತ್, ಲೆಂತ್ ಈಸ್ ಅಬೌಟ್ 1 to 4.1 micrometer. 1 micrometer ಲಿಂದ 4.1 micrometer ಇದ್ರ ಲೆಂತ್ ಅಂದ್ರೆ ನಾನು ಬರಿತಾ ಇರೋದು ದೊಡ್ಡ ಸೈಜ್ ಅಲ್ಲ, ಅದು ಬಹಳ ಮೈಕ್ರೋ ಮಿನಿಟ್ಸ್ ಮೈಕ್ರೋ ಸೈಜ್ ಅದು. ಸೊ ಸಚ್ ಕೈಂಡ್ ಆಫ್ ಸ್ಮಾಲ್ ಆರ್ಗನಲ್ ದಿಸ್ ಈಸ್. ಸೊ ಮೈಟೋಕಾಂಡ್ರೆ ಹೊರಗ್ಲಿಂದ ನೋಡ್ಲಿಕ್ಕೆ ಹಿಂಗೆ ಕಾಣಿಸುತ್ತೆ, ಒಳಗಡೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಒಳಗಡೆ ನೋಡ್ಬೇಕಾಗಿತ್ತದೆ. ನೌ ಲೆಟ್ ಮೀ ಕಟ್ ದಿಸ್ ಮಚ್ ಆಫ್ ಪೋರ್ಷನ್, ನಾನಿಷ್ಟು ಪೋರ್ಷನ್ ಕಟ್ ಮಾಡ್ತೀನಿ, ಇದಿಷ್ಟು ಕಟ್ ಮಾಡ್ತಗದೆ ಅಂತ ಅನ್ಕೊಂಡ್ರೆ, ಈ ರೀತಿ ಕಟ್ ಮಾಡ್ತಗದೆ ಅಂತ ಅನ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ.
ಎಸ್ ಸೊ ಇದು ಕಟ್ ಮಾಡಿ ಹೊರಗಡೆ ತೆಗೆದ್ರೆ ಒಳಗಿನ ಸ್ಪೇಸ್ ಹೆಂಗ್ ಕಾಣಿಸುತ್ತೆ ಅಂತ. ಇದು ಹೊರಗಿನ ಲೇಯರ್ ಇದು. ಸೊ ದಿಸ್ ಇಸ್ ಔಟರ್ ಲೇಯರ್. ಇನ್ನರ್ ಒನ್ ಮೋರ್ ಲೇಯರ್ ಇಸ್ ಪ್ರೆಸೆಂಟ್, ಅದರೊಳಗಡೆ ಇನ್ನೊಂದು ಲೇಯರ್ ಇದೆ. ಸೊ ದಿಸ್ ಇಸ್ ದ ಇನ್ನರ್ ಲೇಯರ್ ಅದರೊಳಗಡೆ ಇರೋದು. And this inner layer, it is having many foldings. The inner layer ge olagade sakashtu foldings galidavu anta. Like this. Kanustidara? So this is outer membrane. And that is inner membrane. Two layers are present here. Double membraned cell organelle. So, this is membraned cell organelle. Double membraned cell organelle. So, I'll mention here. This is outer membrane. Harakavachya. And this is inner membrane. Palakavachya. Right, compared to outer membrane, inner membrane is having more area. Area jaasti ide yaake antandre illi nodu inner membrane is having foldings. Olagade madike ide, aa madike bichidre area doddagutte adrudu. So compared to outer membrane, inner membrane is having many foldings. And here inside these foldings, if we consider these foldings, we will call them as cristae. The foldings na enad karide cristae anta karide madikegalu olagiro madikegalu cristae anta. And after this one, if we consider here all throughout, so here we can see a jelly like homogeneous substance. Illu olagella onde taranagiruva ಕೆಮಿಕಲ್ಸ್ ಗಳಿಂದ ಸೇರ್ಕೊಂಡಿರೋ ಒಂದು ಹೋಮೋಜಿನಸ್, ಬೇರೆ ಬೇರೆ ಕೆಮಿಕಲ್ಸ್ ಗಳಿಂದ ಸೇರ್ಕೊಂಡಿರೋ ಒಂದು ಸಬ್ಸ್ಟೆನ್ಸ್ ಇದೆ, ಲಿಕ್ವಿಡ್ ಲೈಕ್ ಸಬ್ಸ್ಟೆನ್ಸ್. ಸೊ ಇನ್ಸೈಡ್, ಸೊ ದಿಸ್ ಸಬ್ಸ್ಟೆನ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಮ್ಯಾಟ್ರಿಕ್ಸ್. ಈ ಸಬ್ಸ್ಟೆನ್ಸ್ ಏನಂತ ಕರಿತೇವೆ ನಾವು, ಮ್ಯಾಟ್ರಿಕ್ಸ್. ಇಲ್ಲಿ ಒಳಗಿರೋ ದ್ರವ ಅಂತ, ಹಾಗೆ ನಾವು ಸೈಟೋಪ್ಲಾಸಂ ಅಂತ ಹೇಳ್ತೀವೋ ಅದೇ ತರದ ಒಂದು ಲಿಕ್ವಿಡ್ ಇರೋದು. ಬಟ್ ಆ ಲಿಕ್ವಿಡ್ ಒಳಗಡೆ ಬೇರೆ ಬೇರೆ ಸಾಕಷ್ಟು ಕೆಮಿಕಲ್ಸ್ ಗಳಿದ್ವು. So that homogeneous component, liquid component, we will call it as matrix. Enta karithu na adukke matrix anta karithu, right? So what this matrix contains, matrix olagade yen yen irabodu anta idrallello. So this matrix, it will be having, nan illi baritha adu main main aste baritha idrallu. It is having so many enzymes. The matrix alli sakashtu enzymes kalidavu. And it is having circular DNA. This is the important thing. Ee mitochondria ga tannade adantha ondu DNA ide, circular DNA. Andre sutkondira ondu DNA ide olagade, circular DNA. So for example, let me write, this is the circular DNA olagirad antu ankonde. It is having its own circular DNA. DNA ಯೂಶುವಲ್ ಆಗಿ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ, ಸಣ್ಣದಾದ ಒಂದು ನ್ಯೂಕ್ಲಿಯಸ್, ಸಾರಿ ಡಿಎನ್ಎ ಇಲ್ಲಿ ಒಳಗಡೆ ಕೂಡ ಇದೆ ಅಂತ, ಸರ್ಕ್ಯುಲರ್ ಡಿಎನ್ಎ. ನೆಕ್ಸ್ಟ್, ಇಟ್ ಈಸ್ ಹ್ಯಾವಿಂಗ್ ರೈಬೋಸೋಮ್ ಅಂಡ್ ದಟ್ ಈಸ್ 70S ಟೈಪ್. ಒಳಗಡೆ ಮತ್ತೇನಿದೆ ಇಲ್ಲಿ, ರೈಬೋಸೋಮ್ಸ್. ಇಟ್ ಈಸ್ ಹ್ಯಾವಿಂಗ್ ರೈಬೋಸೋಮ್ಸ್, ಸೋ ಮೆನಿ ರೈಬೋಸೋಮ್ಸ್ ಇಟ್ ಈಸ್ ಹ್ಯಾವಿಂಗ್. ಇಮ್ಯಾಜಿನ್ ಆಲ್ ದೀಸ್ ಆರ್ ದ ರೈಬೋಸೋಮ್ಸ್. ಇದರ ಒಳಗೆಲ್ಲ ರೈಬೋಸೋಮ್ಸ್ ಗಳಿದೆ. ಅಂಡ್ ವಾಟ್ ಈಸ್ ದ ವರ್ಕ್ ಆಫ್ ರೈಬೋಸೋಮ್? ಎಸ್, ಇಟ್ ಹೆಲ್ಪ್ಸ್ ಇನ್ ಪ್ರೋಟೀನ್ ಸಿಂಥಸಿಸ್. ಸೊ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುವ ಕಾರ್ಖಾನೆ ಅಂತ ರೈಬೋಸೋಮ್. ಅದು ಯಾವ ಟೈಪ್ ಇರೋದು? 70S ಟೈಪ್, ನಾಟ್ 80S ಟೈಪ್. ಬಟ್ ಅದೊಂದು ತಲೆ ಇಟ್ಕೊಳ್ರಿ. ಯು ಕ್ಯಾರೆಟ್ಸ್ಗಳಲ್ಲಿ, ಯು ಕ್ಯಾರೆಟಿಕ್ ಸೆಲ್ಗಳ ಒಳಗಡೆ ರೈಬೋಸೋಮ್ ಟೈಪ್ ಯಾವುದು? 80S ಟೈಪ್. ಬಟ್ ಅದೇ ಯು ಕ್ಯಾರೆಟ್ ಸೆಲ್ ಒಳಗಡೆ ಮೈಟೋಕಾಂಡ್ರಿ ಇದೆ, ಅದರ ಒಳಗಡೆ ರೈಬೋಸೋಮ್ ಯಾವುದು? 70S ಟೈಪ್. ಅದೊಂದು ಚೇಂಜ್ ಆಗುತ್ತೆ ನೋಡ್ರಿ. And next, it is having so many other materials. Other bit bere bere ella sakashtu organic acids galu, bere bere acids galu, bere bere materials sakashtu idavu anta illi baridido major materials olagade enenidavu anta. And next,
ಸೊ ದಿಸ್ ಈಸ್ ಔಟರ್ ಮೆಂಬ್ರೇನ್ ಅಂಡ್ ದಿಸ್ ಈಸ್ ಇನ್ನರ್ ಮೆಂಬ್ರೇನ್. ಈ ಎರಡು ಮೆಂಬ್ರೇನ್ ಮಧ್ಯೆ ಗ್ಯಾಪ್ ಇದೆ ನೋಡ್ರಿ, ದಿಸ್ ಗ್ಯಾಪ್. ನಾನು ಫಿಲ್ಅಪ್ ಮಾಡ್ತೀನಿ ಗ್ಯಾಪ್. ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ಟೂ ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್, ಇಲ್ಲಿದೆ ಗ್ಯಾಪ್. ಎಸ್, ದಿಸ್ ಗ್ಯಾಪ್ ವಿ ವಿಲ್ ಕಾಲ್ ಇಟ್ ಆಸ್ ಪೆರಿ ಮೈಟೋಕಾಂಡ್ರಿಯಲ್ ಸ್ಪೇಸ್. ಈ ಗ್ಯಾಪ್ಗೆ ಏನಂತ ಕರಿತೀವಿ ನಾವು, ಪೆರಿ ಮೈಟೋಕಾಂಡ್ರಿಯಲ್ ಸ್ಪೇಸ್, ಎರಡು ಲೇಯರ್ಸ್ ಇನ್ ಬಿಟ್ವೀನ್ ಇರೋ ಗ್ಯಾಪ್ ಅಂತ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಮುಂದೆ ಮುಂದೆ ನೀವು ಸೆಕೆಂಡ್ ಸಾರಿ ಇದೇ ಪ್ಲಾಂಟ್ ಫಿಸಿಯಾಲಜಿ ಹೇಳೋ ಟೈಮ್ದಲ್ಲಿ ಆ ಚಾಪ್ಟರ್ಸ್ಗಳು ಹೇಳೋ ಟೈಮ್ದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅದು ಇಂಪಾರ್ಟೆನ್ಸ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಮಟೀರಿಯಲ್ಸ್. ಬಟ್ ಈ ಪಾರ್ಟ್ಸ್ಗಳನ್ನು ಹೇಳಿದ್ರಲ್ಲ ಕ್ರಿಸ್ಟೆ ಅಂತ, ಈ ಕ್ರಿಸ್ಟೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಇಲ್ಲೆಲ್ಲ ಫೋಲ್ಡಿಂಗ್ಸ್ ಅದಲ್ಲ ಕ್ರಿಸ್ಟೆ, ಅದೇನು ಕೆಲಸ ಮಾಡುತ್ತೆ ಅಲ್ಲಿ ಏನು ಕೆಮಿಕಲ್ ಯಾವ ಪಾರ್ಟ್ಸ್ಗಳಿದ್ದಾವೆ. ಇದಕ್ಕೆ ಯಾಕೆ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೆಯೋದು ಈ ಮೇಜರ್ ಪಾರ್ಟ್ಸ್ಗಳಿಂದ. ಸೊ ಇದ್ರ ಇಂಪಾರ್ಟೆನ್ಸ್ ಏನಂತ ಅನ್ನೋದು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ಸ್ಟ್ರಕ್ಚರ್ ಮೈಟೋಕಾಂಡ್ರಿಯ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಮೈಟೋಕಾಂಡ್ರಿಯ ಡೈಗ್ರಾಮ್ ಅನ್ನು ಇಟ್ಟುಕೊಂಡು ಇವೇ ಪಾರ್ಟ್ಸ್ಗಳನ್ನು ಇಟ್ಟುಕೊಂಡು ಇದಕ್ಕೆ ಯಾಕೆ ಪವರ್ ಹೌಸ್ ಅಂತ ಕರಿತೀವಿ, ಹೇಗೆ ಶಕ್ತಿ ಕೊಡುತ್ತೆ, ಹೌ ದ ಸೆಲ್ ಆರ್ಗನಲ್ ಈಸ್ ಇಂಪಾರ್ಟೆಂಟ್. ಸೊ ವಿ ಕ್ಯಾನ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ರೈಟ್, ಒನ್ ಮೋರ್, ನಿಮ್ಗೆ ಏನೇ ಡೌಟ್ಸ್ ಇದ್ದು ಕೂಡ ಸ್ಟಾರ್ಟಿಂಗ್ ಟೂ ಡೇಸ್ ಎಷ್ಟೋ ಜನ ಕ್ವಶನ್ಸ್ ಕಳಿಸಿದ್ರು, ವಿಡಿಯೋ ಕ್ವಶನ್ಸ್, ಆಮೇಲೆ ಸ್ಟಾಪ್ ಮಾಡಿಬಿಟ್ಟಿರೋದನ್ನ. ಬಟ್ ಬೇರೆ ಸ್ಟೂಡೆಂಟ್ಸ್ಗಳು ಕೂಡ ಕಳಿಸಿದ್ರೆ ಭಾಳ ಖುಷಿ ಅನಿಸುತ್ತೆ, ನಿಮ್ಗೇನಾದ್ರೂ ತಲೆ ಡೌಟ್ಸ್ ಬರ್ತವಲ್ಲ. ಸೊ ಏನೇ ಇಂಟ್ರೆಸ್ಟಿಂಗ್ ಕ್ವಶನ್ ಇದ್ರು ಕಳಿಸ್ರಿ ಇದ್ರ ಬಗ್ಗೆ. ಸೊ ಅದನ್ನ ಡಿಸ್ಕಷನ್ ಮಾಡೋಣ ಅಂತ. ಎಸ್, ಥ್ಯಾಂಕ್ ಯು.